ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಶ್ರೀ ರಾಮಕೃಷ್ಣ ಚಂದರ್ಗಿ ಕಲಾ ಪ್ರತಿಷ್ಠಾನ ಸಂಕೇಶ್ವರ್ ಇವರ ಸಹಯೋಗದಲ್ಲಿ ನಡೆದ ಯುವ ಸೌರಭ ಕಾರ್ಯಕ್ರಮ ಇಂದಿನ ಯುವಜನರು ಶಿಕ್ಷಣ ಕಲಿಯುವುದರ ಜೊತೆಗೆ ನಮ್ಮ ನಾಡಿನ ವಿವಿಧ ಕಲೆಗಳಲ್ಲಿಯೂ ಆಸಕ್ತಿ ವಹಿಸಿ ನಮ್ಮ ಕಲೆಯನ್ನು ಕರಗತ ಮಾಡಿಕೊಂಡು ನಮ್ಮ ಕಲಾ ಪರಂಪರೆ ಮುಂದುವರಿಸಬೇಕೆಂದು ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರಿಮಠ ಹತ್ತರ್ಗಿ ಇವರು ಯುವಜನರಿಗೆ ಕರೆ ನೀಡಿದರು ಅವರು ಕಳೆದ ದಿನಾಂಕ 15 ಡಿಸೆಂಬರ್ 2020 ರಂದು ಸಂಕೇಶ್ವರ್ ನೇಸರಿ ಗಾರ್ಡನ್ ಸಭಾಭವನದಲ್ಲಿ ಆಯೋಜಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರ ಸಹಯೋಗದಲ್ಲಿ ಆಯೋಜಿಸಿದ ಯುವ ಸೌರಭ 2020-21 ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ನಮ್ಮ ನಾಡಿನ ಜನಪದ ಕಲೆ ಜನಪದ ಸಂಗೀತ ಶ್ರೀಮಂತ ಕಲೆಗಳಾಗಿದ್ದು ಕಲಾ ಪ್ರದರ್ಶನದಿಂದ ಕಲಾವಿದನಿಗೂ ಹಾಗೂ ನೋಡುಗರಿಗೂ ಸಂತೋಷವನ್ನುಂಟು ಮಾಡುತ್ತದೆ ಎಂದರು ಆ ಕಲೆಯನ್ನ ಗುರುತಿಸತಕ್ಕಂತ ಸಭಿಕರು ನೀವೆಲ್ಲ ಆಗಿ ಮತ್ತೆ ಇದರಲ್ಲಿ ಬಹಳ ಕಲಾವಿದರು ಇದ್ದಾರಲ್ಲ ವಿದ್ಯಾ ಮೇಡಂ ಅವರು ಹೇಳಿದ್ರು ಯುವಕರಿಗೆ ಯುವ ಸೌರಭ ಅಂತಂದ್ರೆ ಅದು ಯುವಕರಿಗೆ ಪ್ರೋತ್ಸಾಹ ಕೊಡತಕ್ಕಂತ ಕೆಲಸ ಅದು ಇವತ್ತಿನ ಪ್ರಸಂಗದಲ್ಲಿ ಬಹಳ ಅವಶ್ಯಕ ಇದೆ ಯಾಕಂತಂದ್ರೆ ಯುವಕರು ಇವತ್ತ ಕಲೆ ಕಡೆಗೆ ಸ್ವಲ್ಪ ಯಾಕೋ ಅನಾಸಕ್ತಿ ತೋರಿಸ್ತಾ ಇದ್ದಾರೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಕಲಾವಿದರಿಗೆ ಯುವ ಕಲಾವಿದರಿಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಹಿರಿಯರ ಕಲಾವಿದರು ಬಹಳ ಇದ್ದಾರೆ ಬಹಳ ಅನುಭವಸ್ಥರು ಇದ್ದಾರೆ ಇಲ್ಲೆಲ್ಲ ಹಿರಿಯರ ಕಲಾವಿದರು ಕೂಡಿದ್ದಾರೆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕಲಾವಿದರು ಇದ್ದಾರೆ ಅವರಲ್ಲಿರ್ತಕ್ಕಂತ ಒಂದು ಕಲೆ ಮುಂದೆ ಪರಂಪರಾಗತವಾಗಿ ಮುಂದುವರಿಬೇಕಾದ್ರೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಾಗನ ಆ ಕಲೆ ಮುಂದುವರಿತಾ ಇದೆ ಅದಕ್ಕೆ ಅದು ಯಾರಿಂದ ಸಾಧ್ಯ ಐತಿ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಸಾಧ್ಯ ಅದಕ್ಕೆ ಅವರು ಈ ನಾಡಿನ ಕಲೆ ಈ ನಾಡಿನ ಒಂದು ಸಂಸ್ಕೃತಿ ಈ ನಾಡಿನ ಪರಂಪರೆ ಬೆಳಿಬೇಕು ಅಂತ ಹೇಳಿಕೊಂಡ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ 2020 ರಲ್ಲಿ ಡಿಸೆಂಬರ್ ಈ ವರ್ಷ ಮುಗಿತಕ್ಕಂತ ಸಂದರ್ಭದಲ್ಲಿ ಬಹಳ ಅವಸರದಿಂದ ಮಾಡ್ಯಾರ ಅವರು ಈ ಕಾರ್ಯಕ್ರಮ ನಮ್ಮ ಸಿದ್ದೇಶ್ವರ ಮಠದಲ್ಲಿ ಹತ್ತರಗೆಲ್ಲಿ ಇಟ್ಟಿದ್ರು ಅಲ್ಲಿ ಪಂಚಾಯತ್ ಎಲೆಕ್ಷನ್ ಬರೋದ್ರಿಂದ ಅವ್ರು ಇಲ್ಲಿ ಶಿಫ್ಟ್ ಮಾಡ್ಕೊಂಡ್ರು ಆಮೇಲೆ ನಮಗೆ ಹೇಳಿದ್ರು ನೀವು ಶಿಫ್ಟ್ ಆಗಬೇಕು ಅಂತ ಹೇಳ್ಕೊಂಡು ಆಯ್ತ್ರಿ ಮೇಡಮ್ ಅವರ ಕಲಾವಿದರ ಸಲುವಾಗಿ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ ಯಾಕಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಯತ್ನ ಮಾಡದಿದ್ರೆ ಇದು ಕಲೆ ಉಳಿಯಂಗಿಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಶಕ್ತಿ ಅದ ಕರ್ನಾಟಕ ಸರ್ಕಾರದ ಶಕ್ತಿ ಅದ ಅವ್ರಿಗೆ ಹಾ ಅದಕ್ಕೆ ಅವರು ಪ್ರೋತ್ಸಾಹ ಕೊಟ್ಟು ಇದಕ್ಕೇನು ಒತ್ತು ಕೊಟ್ಟಿದಾರಲ್ಲ ಅದರಿಂದ ಯುವಕರು ಕಲಾವಿದರಾಗಿ ಬೆಳೆಯತಕ್ಕಂಥದ್ದು ಆಗ್ತೈತಿ ಇಲ್ಲಾದ್ರೆ ಆಗೋದಿಲ್ಲ ಅದಕ್ಕೆ ಅವರು ಮಾಡಿರ್ತಕ್ಕಂಥ ಕಾರ್ಯ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾವು ಧನ್ಯವಾದ ಹೇಳ್ತೇವೆ ಯಾಕಂದ್ರೆ ನಮ್ಮ ಸಿದ್ದೇಶ್ವರ ಮಠದಾಗ ಪ್ರತಿ ವರ್ಷ ಶಿವರಾತ್ರಿ ಜಾತ್ರೆ ನಡೆದಿವೆ ಪ್ರತಿ ವರ್ಷ ಶಿವರಾತ್ರಿ ಜಾತ್ರೆ ಒಳಗೆ ಅವ್ರ ಕಾರ್ಯಕ್ರಮ ಇರುತ್ತೆ ನಮ್ಮ ಪತ್ರಿಕೆಯೊಳಗೆ ಅವ್ರ ಹೆಸರು ಇರುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಂದಿಗೆ ಅವ್ರು ಏನೋ ಒಂದು ಭಜನೆ ನಮಗೆ ಭಜನೆ ಕಳಿಸಲಿ ಅದು ನಮಗೆ ಮಾಡಿ ಅವ್ರ ಭಜನೆ ಬರೋಷ್ಟು ನಮ್ದು ಭೋಜನ ಆಗೋದಿಲ್ಲ ಅವರ ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಭಜನೆ ಬಂತು ನಮ್ದು ಪ್ರಸಾದ ಚಾಲು ಆಗ ಅಂಥ ಒಂದು ಏನು ಪರಂಪರೆ ಅದ ಅದು ಮಠಮಾಣಿಗಳಲ್ಲಿ ಉಳಿದು ಬೆಳೆದು ಬೆಳಗ್ತಾ ಬಂದಿರತಕ್ಕಂಥದ್ದಾಗಿತ್ತು ಅವರು ಹೇಳಿದ್ರು ಸಂಕೇಶ್ವರ್ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಜಗದೀಶ್ ಇಟಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಹಮೀದಾ ಬೇಗಂ ದೇಸಾಯಿ ಇವರು ಮಾತನಾಡಿ ನಮ್ಮ ಕನ್ನಡ ಭಾಷೆ ಉಳಿಸುವುದು ಜೊತೆಗೆ ನಮ್ಮ ಸಾಂಸ್ಕೃತಿಕ ಕಲಾ ಪರಂಪರೆ ಉಳಿಸುವುದು ಅಷ್ಟೇ ಪ್ರಮುಖವಾಗಿದೆ ಆ ನಿಟ್ಟಿನಲ್ಲಿ ಯುವ ಸೌರಭ ಕಾರ್ಯಕ್ರಮ ಗಡಿನಾಡು ಸಂಕೇಶ್ವರದಲ್ಲಿ ಆಯೋಜಿಸಿದ್ದು ಸೂಕ್ತವಾಗಿದೆ ಎಂದು ಇಲಾಖೆಯನ್ನು ಅಭಿನಂದಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಆ ಸಂಸ್ಕೃತಿಯನ್ನು ಉಳಿಸುವುದರ ಜೊತೆಗೆ ಆ ಕಲಾವಿದರಿಗೂ ಕೂಡ ಒಂದು ಗೌರವ ಸಮಾಜದಲ್ಲಿ ಸಿಗಲಿ ಅವರಿಗೂ ಒಂದು ವೇದಿಕೆ ಸಿಗಲಿ ಅನ್ನುವಂಥ ಒಂದು ಬಹಳ ಪ್ರಶಂಸನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಜನರು ಇಲ್ಲ ಕೊರೋನಾ ಹಾವಳಿಯಿಂದಾಗಿ ಈ ವರ್ಷ ಎಲ್ಲ ನಾವು ಬಹಳಷ್ಟು ನೀರಸವಾದ ವಾತಾವರಣದಲ್ಲಿ ಕಳೆದಿದ್ದೇವೆ ನಿಜ ಆದರೂ ಜೀವನದಲ್ಲಿ ಬದುಕಿನಲ್ಲಿ ಸುಖ ದುಃಖ ನೋವು ನಲಿವು ಎಲ್ಲ ಬರ್ತಾನೆ ಇರ್ತವೆ ಅದರಲ್ಲಿಯೇ ನಾವು ನಮ್ಮ ಸಂತೋಷವನ್ನು ನಮ್ಮ ಕಲೆಯನ್ನು ನಾವು ನಮಗಾಗಿ ಹಾಗೂ ಬೇರೆಯವರಿಗಾಗಿ ಕೂಡ ವೇದಿಕೆಯ ಮೇಲೆ ಹಿರಿಯ ಸಾಹಿತಿಗಳು ಎಲ್ ವಿ ಪಾಟೀಲ್ ಕನ್ನಡ ಪರ ಕಾರ್ಯಕರ್ತರಾದ ಕಿರಣ್ ನೇಸರಿ ಸಂಗೀತ ಕಲಾವಿದರಾದ ರೋಹಿಣಿ ವಿನಾಯಕ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಯುವ ಕಲಾವಿದರಾದ ಶ್ರೀ ಪ್ರಣವ್ ಪಿ ವಿನಾಯಕ್ ಆರತಿ ಮಾದರ್
ಪುಂಡಲೀಕ್ ದೊಡ್ಡಮನಿ, ಮಹಾಂತೇಶ್ ಕಂಬಾರ್, ಚೈತ್ರ ಯಾಪಲ್ ಪರ್ವಿ ಇವರನ್ನು ಶಾಲು ಹೊದಿಸಿ ಫಲಪುಷ್ಪ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿದ್ಯಾವತಿ ಎಚ್ ಭಜಂತ್ರಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿಭಾವಂತ ಯುವ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವ ಸೌರಭ ಕಾರ್ಯಕ್ರಮ ಇಲಾಖೆಯಿಂದ ನಡೆಸುತ್ತಿದ್ದು, ಯುವಕರನ್ನು ಗುರುತಿಸಲು ಇದೊಂದು ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಕಾರ್ಯಕ್ರಮ ಯುವ ಸೌರಭ ಅನ್ನುವಂಥದ್ದು. ಕಾರ್ಯಕ್ರಮದ ಹೆಸರಿನಲ್ಲೇ ತಿಳಿಸ್ತಾ ಇದೆ, ಇದೊಂದು ಯುವಕರನ್ನ ಆಕರ್ಷಿಸುವಂಥ, ಕರೆ ಮಾಡುವಂಥ ಕಾರ್ಯಕ್ರಮ ಯುವ ಸೌರಭ ಕಾರ್ಯಕ್ರಮ. ಸರ್ಕಾರ ಸಣ್ಣ ಮಕ್ಕಳಿಂದ ಹಿಡಿದುಕೊಂಡು ವಯೋವೃದ್ಧರಲ್ಲಿರುವಂತಹ ಕಲೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸಣ್ಣ ಮಕ್ಕಳಿಗಾಗಿ ಚಿಗುರು ಅನ್ನುವಂಥ ಕಾರ್ಯಕ್ರಮ, ವೃತ್ತಿಯಲ್ಲಿ ಕಲೆಯನ್ನು ಅಳವಡಿಸಿಕೊಂಡಂತಹ ಕಡಿಮೆ ವಯಸ್ಸಿನ ಮಕ್ಕಳು, ಅದೇ ರೀತಿಯಾಗಿ ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿಗಳು ಹಲವಾರು ಪ್ರಕಾರದ ಕಲೆಗಳನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಆದರೆ ಅವರಿಗೆ ಏನು ಮಾಡಲಿಕ್ಕೆ ಅವಕಾಶ ಸಿಕ್ಕಿರಂಗಿಲ್ಲ ಅಂದ್ರೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿರಂಗಿಲ್ಲ. ಹೀಗಾಗಿ ಆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಯುವ ಸೌರಭ ಅನ್ನುವಂಥ ಕಾರ್ಯಕ್ರಮವನ್ನು ಮತ್ತು ಆಕಾಶವಾಣಿ ಕಲಾವಿದರಾದಂಥವರಿಗೆ, ಹಿರಿಯ ಕಲಾವಿದರಾದಂಥವರಿಗೆ ಅವರಲ್ಲಿರುವಂಥ ಕಲೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂಥದ್ದು. ಜೊತೆಗೆ ಇಲಾಖೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಹಳೆಯ ಪದ್ಧತಿಯಲ್ಲಿರುವಂತಹ ಗುರು ಶಿಷ್ಯ ಪರಂಪರೆ ತರಬೇತಿ ಅನ್ನುವಂಥದ್ದು, ಮುಖ್ಯವಾಗಿ ಕೆಲವು ಅಸಂಘಟಿತ ಕಲಾವಿದರು ಇರ್ತಾರೆ, ಜೊತೆಗೆ ಸಂಘ ಸಂಸ್ಥೆಗಳನ್ನ ನೋಂದಣಿಯನ್ನು ಮಾಡಿಕೊಂಡಿರುವಂತಹ ಕಲಾವಿದರು ಇರ್ತಾರೆ. ನೋಂದಣಿಗಳನ್ನ ಮಾಡಿಕೊಂಡಂತಹ ಸಂಘ ಸಂಸ್ಥೆಗಳು ಪ್ರತಿ ವರ್ಷ ತಮ್ಮದೇ ಆದಂತಹ ಅನುದಾನದ ಅಡಿಯಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ. ಅಂತ ಒಂದು ಸಂಘ ಸಂಸ್ಥೆಗಳನ್ನು ಕೂಡ ಗುರುತಿಸಿ ಪ್ರೋತ್ಸಾಹಿಸುವಂತಹ ಇಲಾಖೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಆನ್ಲೈನ್ ಮೂಲಕವೇ ಅರ್ಜಿಯನ್ನ ಕರಿತಾ ಇದೆ. ಯಾರು ಆಸಕ್ತರಿರುವಂತವರು, ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂಥವ್ರು ಅರ್ಜಿಗಳನ್ನ ಸಲ್ಲಿಸಿದೇ ಆಗಿದ್ದಲ್ಲಿ ಅಂತ ಒಂದು ಅರ್ಜಿಗಳನ್ನ ಗುರುತಿಸಿ ಆ ಅರ್ಜಿಗಳನ್ನ ಪರಿಶೀಲಿಸಿ ಸರಿಯಾದಂತಹ ನಿಯಮಾನುಸಾರವಾಗಿ ಅರ್ಜಿಗಳನ್ನ ಪರಿಶೀಲಿಸಿ ಏನ್ ಮಾಡ್ತಾರಪ್ಪ ಅನ್ನೋದನ್ನ ಕೇಂದ್ರ ಕಚೇರಿ ಸಲ್ಲಿಸ್ತಾರೆ. ಅಲ್ಲಿಂದ ಆಯ್ಕೆಯಾದಂತಹ ಸಂಘ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಆಗ್ತದೆ. ಹೀಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರನ್ನು ಕೂಡ, ವಯೋವೃದ್ಧರವರೆಗೆ ಇಲಾಖೆ ಹಲವಾರು ಯೋಜನೆಗಳ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಕೆಲಸವನ್ನ ಮಾಡಿದೆ. ಆ ನಿಟ್ಟಿನಲ್ಲಿ ನಾವು ಇಂದು ಯುವ ಸೌರಭ ಅನ್ನುವಂತಹ ಕಾರ್ಯಕ್ರಮವನ್ನು ಸಂಕೇಶ್ವರದಲ್ಲಿ ಹಮ್ಮಿಕೊಂಡಿದ್ದೇವೆ. ಮಾನ್ಯ ನಂತರ ನಡೆದ ಯುವ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತ ಪ್ರಣವ್ ಪಿ ವಿನಾಯಕ್ ತಂಡ ಬೆಳಗಾವಿ, ವಚನ ಸಂಗೀತ ಮಹಾಲಕ್ಷ್ಮಿ ದೊಡ್ಮನಿ ಹಾಗೂ ತಂಡ, ಶಿವಭಜನಾ ಪದ ಮಹಾಂತೇಶ್ ಕಂಬಾರ್ ಹಾಗೂ ತಂಡ ಪಾಮಲ್ದಿನ್ನಿ, ಕೋಲಾಟ ನೃತ್ಯ ಗುರುಪ್ರಸಾದ್ ಕಲಾಚಂದ್ರ ಹಾಗೂ ತಂಡ ನಿಪ್ಪಾನಿ, ತತ್ವಪದ ಜ್ಯೋತಿ ಮಠ್ಪತಿ ಹಾಗೂ ತಂಡ ಹೆಬ್ಬಾಳ್, ಸಮೂಹ ಗೀತೆ ಸ್ವರಸುರಭಿ ಸಂಗೀತ ಮಹಾವಿದ್ಯಾಲಯ ಸಂಕೇಶ್ವರ್, ಸಮೂಹ ನೃತ್ಯ ಚಿನ್ನು ವಸ್ತ್ರ ತಂಡ ಹುಬ್ಬಳ್ಳಿ, ಡೊಳ್ಳು ಕುಣಿತ ಅಕ್ಕ ಮಹಾದೇವಿ ಮಾದರ್ ತಂಡ ಜೋಕಾನಟ್ಟಿ, ಸನ್ನಾಟ ಪ್ರದರ್ಶನ ಶ್ರೀ ಜಡಿಸಿದ್ದೇಶ್ವರ ಸನ್ನಾಟಕ ಕಲಾತಂಡ ಬಾಗೇವಾಡಿ, ಕಲಾತಂಡದವರು ವರ್ಣರಂಜಿತ ಕಲಾ ಪ್ರದರ್ಶನ ನೀಡಿ ಕಲಾಪ್ರೇಕ್ಷಕರಿಗೆ ಕಲಾರಸದೌತಣ ನೀಡಿದರು. ಭರತ ಕಲಾಚಂದ್ರ ಸುಜಾತಾ ಮಗ್ದುಂ ಕಾರ್ಯಕ್ರಮ ನಿರೂಪಿಸಿದರು. ಸುರೇಶ್ ಚಂದರ್ಗಿ ಸ್ವಾಗತಿಸಿದರು. ಅಕ್ಬರ್ ಸನದಿ ವಂದಿಸಿದರು. Thank you.
Thank you.
ಅವರು ಉಳಿಯ.